ಇಲ್ಲೋದಾದ್ರೆ ದಲಿತ ಸಿಎಂ ಘೋಷಿಸಿ ಅಂತ ಭಾರತೀಯ ದಲಿತ ಸೇನೆ ರಾಜ್ಯಾಧ್ಯಕ್ಷ ದಲಿತ್ ನಾರಾಯಣ ಸ್ವಾಮಿ ಸವಾಲು ಹಾಕಿದ್ದಾರೆ. ಸಿದ್ದರಾಮಯ್ಯ ಕೋಲಾರದಿಂದ ಸ್ಪರ್ಧಿಸಿದರೆ ನಮ್ಮ ಅಭ್ಯಂತರ ಏನೂ ಇಲ್ಲ, ಸ್ವಾತಂತ್ರ್ಯ ಪೂರ್ವದಿಂದ ಪರಿಶಿಷ್ಟರು ಕಾಂಗ್ರೆಸ್ ಬೆಂಬಲಿಸ್ತಾ ಇದ್ದಾರೆ, ಈ ಹಿಂದೆ ದಲಿತ ಸಿಎಂ ಮಾಡ್ತೀವಿ ಅಂತ ಮೋಸ ಮಾಡಿದ್ರು, ಇಲ್ಲಾದರೂ ಘೋಷಣೆ ಮಾಡಲಿ, ರಮೇಶ್ ಕುಮಾರ್ ಘಟಬಂಧನ್ ತಂಡ ನೆಚ್ಚಿ ಕೋಲಾರಕ್ಕೆ ಬಂದರೆ ಸಿದ್ದರಾಮಯ್ಯನವರಿಗೆ ಮಹಾಘಟಬಂಧನ್ ಮೋಸ ಮಾಡಲಿದೆ, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಕೋಲಾರಕ್ಕೆ ಬನ್ನಿ ಅಂತ ನಾರಾಯಣ ಸ್ವಾಮಿ ಸಲಹೆ ನೀಡಿದ್ದಾರೆ. ಕರ್ಕೊಂಡು ಬರಲಿ, ಆದರೆ ಇದ್ರ ಜೊತೆಗೆ ಘಟಬಂಧನ್ ಅವರು ಒಬ್ಬರೇ ಕರೆತಂದು ಮಾನ್ಯ ಸಿದ್ದರಾಮಯ್ಯನ ಗೆಲ್ಸೋಕೆ ಆಗೋದಿಲ್ಲ. ಈಗಾಗಲೇ ಸಿದ್ದರಾಮಯ್ಯನವ್ರ ಮೇಲೆ ಇಡೀ ರಾಜ್ಯದಲ್ಲಿ ಮಾನ್ಯ ಪರಮೇಶ್ವರನವರು ಮತ್ತು ಖರ್ಗೆ ಸಾಹೇಬರು ಮತ್ತು ಶ್ರೀನಿವಾಸ ಪ್ರಸಾದ್ ಅವರು ಇವರ ಬಗ್ಗೆ ಸಿದ್ದರಾಮಯ್ಯನವರು ಒಂದು ಕುತಂತ್ರವನ್ನು ಮಾಡಿ ಅವರು ಸೋಲೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರು ಸೋಲಿದ ನಂತರ ಮುಖ್ಯಮಂತ್ರಿ ಆಗಬೇಕಂತಕ್ಕಂಥದ್ದು ಮುಖ್ಯಮಂತ್ರಿ ಸಹ ಆಗಿದ್ದಾರೆ. ಹಾಗಾಗಿ ಇದು ಬದಲಾವಣೆ ಕಾಣಬೇಕಿದ್ದು, ಇದರ ಬದಲಾವಣೆ ಆಗಬೇಕು. ನಮಗೂ ಸಿದ್ದರಾಮಯ್ಯನವರು ಬರೋದರಲ್ಲಿ ಎರಡು ಮಾತಿಲ್ಲ. ಆದರೆ ಸಿದ್ದರಾಮಯ್ಯನವರು ಒಂದ್ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಆದರೆ 20 ವರ್ಷಗಳಿಂದ ದಲಿತರ ಒಂದು ಕೂಗೈತೆ. ದಲಿತ ಮುಖ್ಯಮಂತ್ರಿ ಆಗಬೇಕಂತಕ್ಕಂಥದ್ದು ನಮ್ಮ ಕನಸು ಮತ್ತು ನಮ್ಮ ಕೂಗು. ಇದನ್ನು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನನ ಇಲ್ಲಿ ನಮ್ಮ ರಾಜ್ಯದಲ್ಲಿ ಬಂದರೆ ಎಲ್ಲರೂ ಸೇರಿ ದಲಿತ ಮುಖ್ಯಮಂತ್ರಿಯನ್ನು ಮಾಡಬೇಕಂತಕ್ಕಂಥದ್ದು ನಮ್ಮ ದಲಿತರ ಒಂದು ಕೂಗೈತೆ. ಇದರ ಜೊತೆಗೆ ಸನ್ಮಾನ್ಯ ಶ್ರೀ ಕೆ ಎಚ್ ಮುನಿಯಪ್ಪನವರು ಕೋಲಾರಲ್ಲಿ 7 ಬಾರಿ ಗೆದ್ದಿದ್ದರು. ಇದೇ ಘಟಬಂಧನವರು ಎಲ್ಲ ಸೇರಿ ಕೆ ಎಚ್ ಮುನಿಯಪ್ಪನವ್ರನ್ನ ಬಿ ಜೆ ಪಿನ ಓಲೈಕೆ ಮಾಡಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವರು ಒಳಸಂಚು ಮಾಡಿ ಕಾಂಗ್ರೆಸ್ಸಲ್ಲಿರ್ತಕ್ಕಂಥವರು ಇವತ್ತು ಸೋಲಿಸಿದ್ದಾರೆ ಘಟಬಂಧನವರು. ಹಾಗಾಗಿ ಈ ಒಂದು ಘಟಬಂಧನ ನಂಬಿಕೊಂಡು ದಯವಿಟ್ಟು ಕೋಲಾರ ಕ್ಷೇತ್ರಕ್ಕೆ ನೀವು ಬಂದರೆ ಸಿದ್ದರಾಮಯ್ಯನವ್ರಿಗೆ ಇಲ್ಲಿ ಇರುಸುಮುರುಸಾಗ್ತೈತೆ, ಏರುಪೇರುಗಳಾಗ್ತೈತೆ ಇಲ್ಲಿ. ಹಾಗಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ದಯವಿಟ್ಟು ತೆಗೆದುಕೋಬೇಕಂತಕ್ಕಂಥದ್ದು ನಮ್ಮ ಒತ್ತಾಯ ಸರ್.